ಗುಡ್ ಮಾರ್ನಿಂಗ್. ಬೆಳಗ್ಗೆ 4 ಗಂಟೆ ನೋಡಿ, ಮತ್ತೆ ಕೊಪ್ಪಳ ಕೋರ್ಟ್ಗೆ ನಾನು ನನ್ನ ವಾಹನ ಚಾಲಕರ ಜೊತೆ ಹೋಗ್ತಾ ಇದ್ದೀನಿ, ಕೋರ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನೀವು ಕಂಟಿನ್ಯೂಸ್ ಆಗಿ ಹಲವಾರು ದಿವಸ ಚಿತ್ರದುರ್ಗ ಕೋರ್ಟ್ಗೆ ನೋಡಿದ್ರಿ, ಅದೇ ಥರ ದಾವಣಗೆರೆ ನೋಡಿದ್ರಿ, ಇವಾಗ ಕೊಪ್ಪಳದ ಸರದಿ. ಈ ಥರ ಯಾಕಾಗುತ್ತೆ ಅಂದರೆ, ಕ್ಲೈಂಟ್ಸು ಇಂಟ್ರೆಸ್ಟ್ ತೋರಿಸಿ ನಮ್ಮನ್ನು ಕರೆಸ್ಕೊಂಡಾಗ, ಅವರ ಇಂಟ್ರೆಸ್ಟ್ ಜೊತೆಗೆ ಅಪೋಸಿಟ್ ಪಾರ್ಟಿನೂ ಆ ಕೇಸ್ಗಳಿಗೆ ಬಂದಾಗ, ಸೊ ನಮಗೂ ಅದು ಇಂಟ್ರೆಸ್ಟ್ ಆಗಿಬಿಡುತ್ತೆ. ಕೋರ್ಟ್ಗಳಲ್ಲೂ ಅಷ್ಟೇ, ಒಂಥರ ಚಾಲೆಂಜಿಂಗ್ ಕೇಸ್ ಅಂತ ಏನು ಹೇಳ್ತೀವಿ, ಈ ಥರ ಚಾಲೆಂಜಿಂಗ್ ಕೇಸ್ ಇದ್ದರೆ ನಮಗೂ ಒಂಥರ ಕೆಲಸ ಮಾಡೋಕ್ಕೂ ಖುಷಿಯಾಗುತ್ತೆ, ಅಲ್ಲಿ ನೋಡೋರಿಗೂ ಖುಷಿಯಾಗುತ್ತೆ. ಕೆಲವೊಂದು ಕೇಸ್ಗಳಿರುತ್ತೆ, ನಾವು ರೆಡಿ ಇದ್ದು ನಾವು ಬಂದರೆ ಅಪೋಸಿಟ್ ಪಾರ್ಟಿ ಬರೋಲ್ಲ, ಅಪೋಸಿಟ್ ಪಾರ್ಟಿ ಬಂದರೆ ನಾವು ಹೋಗಿರೋಲ್ಲ. ಇನ್ನೇನೋ ಆಗಿ ಕೇಸು ತುಂಬ ಕುಂಟು ತಾಸಾಗುತ್ತೆ, ಆಗ ಥ್ರಿಲ್ ಇರಲ್ಲ. ಈ ಥರ ಕೇಸ್ಗಳಿದ್ದಾಗ, ಈ ಥರ ಕ್ಲೈಂಟ್ಗಳಿದ್ದಾಗ ಕೇಸ್ ತುಂಬ ಏನು ಕಾದು ನೋಡೋವಂಥದ್ದು. ಈಗ ಸಾಯಂಕಾಲ 5 ಗಂಟೆ, ಕೊಪ್ಪಳ ಕೋರ್ಟಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಿಕೊಂಡು ನಾನು ಈಗ ನನ್ನ ಕೊಲೀಗ್ಸ್ ಜೊತೆ ಬೆಂಗಳೂರು ಕಡೆಗೆ ಪ್ರಯಾಣ, ಅವ್ರನ್ನ ಹೊಸಪೇಟೆಯಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ ಅವರು ಇವತ್ತು ಕೋರ್ಟಲ್ಲಿ ಅಬ್ಸರ್ವೇಷನ್ ಮಾಡಿದ್ರು, ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ಗೆ ಅಂತ ಬಂದಿದ್ರು. ಏನು ಅಬ್ಸರ್ವ್ ಮಾಡಿದ್ರು ಅಂತ ಅವ್ರ ವರ್ಡ್ಸಲ್ಲೇ ಕೇಳೋಣ. ಹಲೋ ಅಶ್ವಾತ್. ಹಲೋ. ಹಾಂ, ಏನು ಅಬ್ಸರ್ವ್ ಮಾಡಿದ್ರಿ, ನಿಮ್ಗೆ ಏನು ಅನ್ನಿಸ್ತು ಹೇಳ್ತೀರಾ? ಕ್ರಾಸ್ ಎಕ್ಸಾಮಿನೇಷನ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದ್ದಿದ್ದು ನಮ್ದೊಂದೇ ಕೇಸ್, ಆದರೆ ಕೋರ್ಟ್ ಎಲ್ಲ ತುಂಬ ತುಂಬಿ ಮತ್ತೆ ನಿಂತ್ಕೊಂಡು ಕೇಳಿಸ್ಕೊಂತ ಇದ್ರು ನಿಮ್ದು ಕ್ರಾಸ್ ಎಕ್ಸಾಮಿನೇಷನ್, ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಎಲ್ಲರೂ ನಿರ್ದಿಟ್ಕೊಳ್ಳೋಂಥದ್ದು. ಮತ್ತೆ ಈಗ ಯಾರೋ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ರೆ ಸುಮ್ಮನೆ ಬಂದು ಅಡ್ವೊಕೇಟ್ಸ್ ನಿಂದಂಗಿಲ್ಲ, ಕೆಲಸ ಎಲ್ಲ ಬಿಟ್ಟು, ಬಟ್ ಅವ್ರ ಕೆಲಸ ಎಲ್ಲ ಬಿಟ್ಟು ಬಂದು ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ಅಬ್ಸರ್ವ್ ಮಾಡ್ತಿದ್ರಂದ್ರೆ ನಿಮ್ ಕ್ರಾಸ್ ಏನ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅಷ್ಟೊಂದು ಹಿಡಿತಾ ಇತ್ತು ಮತ್ತೆ ಅಷ್ಟು ಚೆನ್ನಾಗಿತ್ತು ಅಂತೇಳಿ, ಅಂದ್ರೆ ಅದರಿಂದ ನಾವು ಕಲಿಬಹುದು, ನಾವು ಅಳವಡಿಸ್ಕೋಬಹುದು ಅಂತೇಳಿ. ಸೊ ಹಂಗಾಗಿ ಬಹಳ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಇವತ್ತು ಆಗಿದ್ದು ಸರ್ ಕಡೆಯಿಂದ. ನೀವು ಕಲ್ತ್ಕೊಂಡ್ರಿ ಕೋರ್ಟ್ ಅಲ್ಲಿ ಹೇಗೆ ಕಮ್ಯಾಂಡಿಂಗ್ ಆಗಿರ್ಬೇಕು, ಡೇರ್ ಆಗಿರ್ಬೇಕು ಅನ್ನೋದು ನಿಮಗೆ ಗೊತ್ತಾಯ್ತು. ಪ್ರತಿಯೊಂದು ವರಡಿಗೂ ಸಾರ್ ಕಮೆಂಟ್ ಮಾಡ್ತಾ ಇದ್ರು, ಇದು ಹಿಂಗೆ ಈ ರೀತಿ ನಡ್ಕೊಳ್ಬಾರ್ದು ಕೋರ್ಟ್ನಲ್ಲಿ ಅಂತೇಳಿ ಭಾಳ ಅದ್ಭುತವಾಗಿತ್ತು. ಎಲ್ಲರಿಗೂ ಗೈಡ್ ಕೂಡ ಮಾಡಿದ್ರಲ್ಲಿ, ಹಿಂಗಿರ್ಬೇಕು ಹಿಂಗಿಲ್ಲ ಅಂತಂದೇಳಿ ಕೋರ್ಟಲ್ಲಿ ಭಾಳ ಚೆನ್ನಾಗಿತ್ತು. ನೀವು ಅದನ್ನ ನಿಮ್ಮ ಪ್ರೊಫೆಷನ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ, ನೀವು ಲಾಂಗ್ ಟೈಮ್ ಉಟ್ಕೊಳ್ತೀರಾ. ಓಕೆನಾ? ಥ್ಯಾಂಕ್ ಯು ಅಶ್ವಾತ್. ಹಲೋ, ನೀವು ಸ್ಟೂಡೆಂಟ್, ನೀವು ಆದರೂ ನೋಡಬೇಕು ಕಲಿಬೇಕು ಅಂದ್ರಿ, ಕೊಪ್ಪಳದಲ್ಲೇ ಓದ್ತಾ ಇದ್ದೀರಾ, ನೀವು ಕೋರ್ಟಲ್ಲಿ ಅಬ್ಸರ್ವ್ ಮಾಡಿದ್ರಿ, ನಿಮ್ಮ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಹೇಳಿ. ವಿನಾಯಕ್ ಅಂತ ಹೇಳಿ. ಹೇಳಿ ವಿನಾಯಕ್. ಸರ್ದು ಕ್ರಾಸ್ ನನಗೆ ಬಹಳ ತುಂಬಾ ಇಷ್ಟ ಆಯ್ತು, ಹಾಗೆ ಕಲಿಯೋದು ಬಹಳ ಇದೆ ಸರ್ನ ನೋಡಿ. ನಿಮಗೆ ಫೀಲ್ ಆಯಿತು? ಓಕೆ, ಅವ್ರು ಇನ್ನೂ ಸ್ಟೂಡೆಂಟ್ ಆಗಿರೋದ್ರಿಂದ ಅವ್ರಿಗೆ ಕೋರ್ಟ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಮ್ಮಿ, ಮಾತಾಡೋಕ್ಕೆ ಶೈ. ಇನ್ನೊಬ್ಬರು ನನ್ನ ಕೊಲೀಗ್, ನನ್ನ ಸ್ಟೇಟಸಲ್ಲಿ ಪದೇ ಪದೇ ನೋಡ್ತೀರಾ, ಅವರ ವಾಯ್ಸ್ ತುಂಬ ಮೆಲೋಡಿ. ಅವರು ರಿಲಿಜನಲ್ಲಿ ಮುಸ್ಲಿಂ ಆದರೂ ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಅವ್ರನ್ನ ಏನು ಇಂಟ್ರೊಡ್ಯೂಸ್ ಮಾಡೋವಂಥದ್ದಿಲ್ಲ, ಆದರೆ ಅವರು ಅವ್ರ ವರ್ಡ್ಸಲ್ಲಿ ಹೇಳ್ತಾರೆ ನೋಡಿ. ಹಲೋ ಸಲೀಂ. ಹಲೋ ಸರ್. ಹಾ, ನೀವು ಇವತ್ತು ಕೋರ್ಟಲ್ಲಿ ಮತ್ತೆ ಅಬ್ಸರ್ವ್ ಮಾಡಿದ್ರಿ? ಹೌದು, ಪುನಃ ಇವತ್ತು ನಾವು ಅದೇ MC Case 70/23 ಅಗೇನ್ ನಮ್ಮ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್. ಹಾಂ, ಅದೇ ಮರು ಪಾಟಿ ಸವಾಲಿಗೋಸ್ಕರ ಬೆಂಗಳೂರಿಂದ ಸಾರ್ ಜೊತೆ ನಾವು ಹೊಸಪೇಟೆಯಿಂದ ಕೊಪ್ಪಳಕ್ಕೆ ಬಂದ್ವಿ. ನಮ್ಮ ಮಾರ್ನಿಂಗ್ ಸೆಷನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಯಿತು. ಇವತ್ತಿನ ದಿನ ನೋಡೋದಾದರೆ ಕೋರ್ಟ್ ಹಾಲ್ ಕೂಡ ಇವತ್ತು ಕೂಡ ಭಾಳ ಅದ್ಭುತವಾಗಿ ಆಕರ್ಷಣೀಯವಾಗಿ ಅರ್ಥಬದ್ಧವಾಗಿ ಸಾಕ್ತು ಇವತ್ತು ನ್ಯಾಯಾಲಯ. ಓಕೆ, ನ್ಯಾಯಾಧೀಶರು ತಮ್ಮ ದಿನಚರಿಯಂತೆ ಎಲ್ಲ ಪ್ರಕರಣಗಳನ್ನು ಆದಷ್ಟು ಬೇಗ ನಮಗಿಸಿ ನಮ್ಮ ಒಂದು ಪ್ರಕರಣವನ್ನು ವಿಶೇಷವಾಗಿ ಹೇಗೆ ಇಟ್ಟುಕೊಂಡು ಬಹಳ ಕುಲುಂಕುಷವಾಗಿ ಸುದೀರ್ಘವಾಗಿ ಇವತ್ತು ಆಲ್ಮೋಸ್ಟ್ ಒಂದು 3-4 hours ಇವತ್ತು ಕೂಡ ಸುದೀರ್ಘವಾಗಿ ಪಾಟಿ ಸವಾಲು ಜರಿಯಿತು. ನಾವು ಅಂತಿಮವಾಗಿ ಇವತ್ತಿಗೆ ನಾವು ನಮ್ಮ ಪಾಟಿ ಸವಾಲನ್ನು ಮುಗಿಸಿದ್ವಿ, ಅಂತಿಮ ಹಂತಕ್ಕೆ ತಂದ್ವಿ. ಈ ಒಂದು ಪಾಟಿ ಸವಾಲಿನ ನಡುವೆ ನಾವು ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಒಂದು ನಾವು ವಿದ್ಯುನ್ಮಾನ ಸಂಗತಿಗಳ ಬಗ್ಗೆ ಆಗಿರ್ಬೋದು, ಒಬ್ಬ ಅರ್ಜಿದಾರ ಯಾವ ರೀತಿಯಲ್ಲಿ ಎದುರುದಾರರ ವಿರುದ್ಧವಾಗಿ ಮಾಡುವ ತೀಟ್ಲೆಗಳು ಅಪವಾದಗಳು ಬಗ್ಗೆ ನಾವು ಎತ್ತಿ ಹಿಡಿದು ನ್ಯಾಯಾಲಯಕ್ಕೆ ಬೆಳಕನ್ನು ಚೆಲ್ಲಿದ್ವಿ ನಮ್ಮ ಎದುರುದಾರರ ಪರವಾಗಿ. ಮತ್ತೆ ಎದುರುದಾರ ಪರವಾಗಿ
ಮತ್ತೆ ನಾವು ಹೇಳೋದಾದ್ರೆ ಮಧ್ಯಾಹ್ನ ಮತ್ತೆ ಊಟದ ನಂತರ ನಮ್ಮ ಸೆಷನ್ ಸ್ಟಾರ್ಟ್ ಆಯಿತು. ಆ ಒಟ್ಟಿಗೆ ನಮ್ಮ ಈ ಕೊಪ್ಪಳ ವಕೀಲರ ಸಂಘದ ಅನೇಕ ಸದಸ್ಯರು ಬಂದು ಶಾಮೀಲಾಗಿ ವಕೀಲರ ಸಂಘದಲ್ಲಿ ನಮ್ಮ ನ್ಯಾಯಾಲಯ ಅಂಗಳದಲ್ಲಿ ನಮ್ಮ ಎಲ್ಲ ಪಾಟಿ ಸವಾಲಿನ ಕುಲಂಕುಷವಾಗಿ ನಮ್ಮ ಅನಿಲ್ ಸಾರ್ ಮಾಡಿರುವ ಪಾಟಿ ಸವಾಲಿನ ವಿಶೇಷತೆ ಮತ್ತು ನ್ಯಾಯಾಲಯದಲ್ಲಿ ಯಾವ ರೀತಿ ಧೈರ್ಯವಾಗಿ ಒಬ್ಬ ವಕೀಲ ನ್ಯಾಯಾಧೀಶರ ವಿರುದ್ಧವೂ ನಾವು ನ್ಯಾಯಾಧೀಶರ ಮುಂದೆ ತಮ್ಮ ಪಾಟಿ ಸವಾಲನ್ನು ವ್ಯಕ್ತಪಡಿಸಬಹುದು, ಯಾವ ರೀತಿ ಸವಾಲುಗಳನ್ನು ಅರ್ಜಿದಾರರಿಂದ ನಾವು ತೆಗೆದುಕೊಳ್ಳಬಹುದು ನಮ್ಮ ಎದುರುದಾರರ ಪರವಾಗಿ ಯಾವುದೇ ವಕೀಲರು ಎಲ್ಲಿ ನಾವು ಒಟ್ಟಾರೆ ಹೇಳೋದಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ನಮ್ಮ ಕಿರಿಯ ವಕೀಲರಾಗಿರ್ಬೋದು ಮತ್ತು ಕೆಲವು ಭಾಳಷ್ಟು ಸೀನಿಯರ್ ಅಡ್ವೊಕೇಟ್ಸ್ ಕೂಡ ಇವತ್ತಿದ್ದರು. ಅವರು ನಾವು ಎಲ್ಲ ನಮ್ಮ ಪಾಟಿ ಸವಾಲು ಅಂತ್ಯ ಆದಮೇಲೆ ಕಂಪ್ಲೀಟ್ ಆದಮೇಲೆ ನಾವು ಒಂದು ಟೀ ಅಂತೇಳಿ ನಮ್ಮ ಕೊಪ್ಪಳ ವಕೀಲರ ಸಂಘದ ಸದಸ್ಯರೊಂದಿಗೆ ಒಂದು ಸಣ್ಣ ಚರ್ಚೆ ಕೂಡ ಮಾಡಿದ್ವಿ. ಅವರೇನ ಹೇಳಿದ್ರು ಸೀನಿಯರ್ ವಕೀಲರು ಕೂಡ ಅದೇ ಅಂದರು, ನಮ್ಮ ವಕೀಲರಲ್ಲಿ ಇತ್ತೀಚೆಗೆ ಸ್ವಲ್ಪ ಎದೆಗುಂದಿಗೆ ಜಾಸ್ತಿ ಆಗಿದೆ, ಧೈರ್ಯವಾಗಿರಬೇಕು. ಅನಿಲ್ ಸರ್ ನಿಮ್ಮ ನೋಡಿ ನಾವು ಇವತ್ತು ಬಹಳಷ್ಟು ಮೂಕ ವಿಸ್ಮಿತರಾಗಿ ನಾವು ಕಲಿತಿದ್ದೀವಿ, ನಿಮ್ಮನ್ನು ನೋಡಿ ನಾವು ಬಹಳಷ್ಟು ಕಲಿಯೋದಿದೆ, ನಮ್ಮ ಜೂನಿಯರ್ಸು ನಮ್ಮ ಇತರ ವಕೀಲರು ಕೂಡ ಕಲಿಯೋದು ಬಹಳ ಇದೆ ಅಂತೇಳಿ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಆಮೇಲೆ ಕೊನೆಗೆ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ರು, ಅದಾದ ನಂತರ 31ನೇ ತಾರೀಕಿಗೆ ನಮ್ಮ ಅರ್ಜಿದಾರ ವಕೀಲರು ಮತ್ತೆ ಫರ್ದರ್ ಫರ್ದರ್ ಸಾಕ್ಷಿ ಮತ್ತೆ ಉಳ್ಳಿದ ಸಾಕ್ಷಿಗಳು ಮಾಡಲು ಅನುಮತಿ ಕೋರಿ 31/7 ಪುನಃ ಡೇಟ್ ಅನ್ನು ದಿನಾಂಕವನ್ನು ತೆಗೆದುಕೊಂಡಿರುತ್ತಾರೆ. ಪುನಃ ಅವತ್ತು ನಮ್ಮ ಅವಕಾಶ ನಮ್ಮ ಸಾರ್ ಜೊತೆ ಮತ್ತೆ ನಮಗೆ ಪುನಃ ಸಿಕ್ಕಿದ್ರೆ ನಾವು ಜರೂರಾಗಿ ಮತ್ತೆ 31ನೇ ತಾರೀಕಿಗೆ ಸಾರ್ ಜೊತೆ ಸೇರೋಣ. ಸೊ ನೀವೆಲ್ಲ ನೀವು ಇವತ್ತು ಹಲವಾರು ವಿಷಯನ ಕಲ್ತ್ಕೊಂಡಿದ್ದೀರಾ, ಬಹಳಷ್ಟು ನಿಮಗೂ ಧೈರ್ಯ ಬಂದಿದೆ. ಲಾಸ್ಟ್ ನಮ್ಮ ದಿನಾಂಕದಲ್ಲಿ ನಾವು ಒಂದು ಪಾಟಿ ಸವಾಲು ಯಾವ ರೀತಿಯಲ್ಲಿ ಮಾಡಬೇಕಂತ ಕಲ್ತಿದ್ರೆ, ಇವತ್ತು ಒಬ್ಬ ವಕೀಲರು ಪಾಟಿ ಸವಾಲು ಮಾಡೋ ಟೈಮಲ್ಲಿ ಯಾವ ಧೈರ್ಯದಿಂದ ನಾವು ಕೋರ್ಟಲ್ಲಿ ಬಿಹೇವ್ ಮಾಡಬೇಕು, ನ್ಯಾಯಾಧೀಶರು ಕೆಳಗಿನ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಮೇಲೆ ಅವರು ಕೂಡ ಒಬ್ಬರು ಹಿರಿಯ ಮತ್ತು ಉನ್ನತ ಮೇಲ್ಮನವಿ ನ್ಯಾಯಾಧೀಶರು ಇರ್ತಾರೆ, ಇವರು ನಾವು ಧೈರ್ಯವಾಗಿ ನಾವು ಪಾಟಿ ಸವಾಲನ್ನು ಮಾಡಬೇಕು. ನ್ಯಾಯಾಲಯ ಕೂಡ ಕೆಲವೊಂದು ಟೈಮ್ ಅಡ್ಡಿ ಹೊಡೆದರೆ ಅದಕ್ಕೂ ಕೂಡ ಸವಾಲು ಮಾಡಿ ನಮ್ಮ ಪಾಟಿ ಸವಾಲಲ್ಲಿ ಕೇಳುವ ಎಲ್ಲ ಸವಾಲುಗಳನ್ನು ನಾವು ನಮ್ಮ ಮುದ್ದತ್ತುಗಳಲ್ಲಿ ಶೇಖರಣೆ ಮಾಡ್ಕೋಬಹುದು ಅಂತೇಳಿ ಕಲ್ತೀವಿ. ಥ್ಯಾಂಕ್ ಯು ಸಲೀಮ್. ಇವತ್ತೊಂದು ಧೈರ್ಯದ ವಿಚಾರಗಳು ನಾವು ಕಲ್ತಂಗಾಯ್ತು ಇವತ್ತು. ಥ್ಯಾಂಕ್ ಯು ಸಲೀಮ್. ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಕೊಲೀಗ್ಸ್ ಹೇಗೆ ಡೀಟೈಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವರೇನು ಇಲ್ಲಿ ಅಡ್ವರ್ಟೈಸ್ ಮಾಡ್ತಾ ಇಲ್ಲ, ಅವರ ಮನದಾಳದ ಮಾತು. ಅವರು ಪರ್ಸನ್ನಾಗಿ ಡೈರೆಕ್ಟಾಗಿ ಕೋರ್ಟಲ್ಲಿ ನನ್ನ ಪ್ರೆಸೆನ್ಸ್ನ ನೋಡಿ ಅವ್ರು ಮಾತಾಡಿದ್ದು. ಸೊ ಈ ಥರ ಎಲ್ಲ ಲಾಯರ್ಸು ಯಾರಾದರೂ ಆಗಿರ್ಬೋದು, ಹೊಸಬ್ರಾಗ್ಬೋದು ಹಳಬ್ರಾಗ್ಬೋದು, ಈ ಥರ ಮಾಡಿದಾಗ ಕ್ಲೈಂಟ್ಗೂ ಜಸ್ಟಿಸ್ ಸಿಗುತ್ತೆ, ಕ್ಲೈಂಟ್ಗೂ ಅಷ್ಟೇ ನಮಗೆ ಫೀಸ್ ಕೊಟ್ಟಿದ್ದು ಸಾರ್ಥಕತೆ ಆಗುತ್ತೆ. ಸೊ ನಾವು ಪ್ರೊಫೆಷನಲ್ಲಿ ಲಾಂಗ್ ಟರ್ಮ್ ಉಳಿಸ್ಕೋಬೋದು. ಸೊ ನಮಗೆ ಹೆಚ್ಚು ಹೆಚ್ಚು ಬ್ರೀಫ್ಸ್ ಕೇಸ್ಗಳು ಮಲ್ಟಿಪಲ್ ಆಗುತ್ತೆ. ಸೊ ಈ ಚಾನಲ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ವಂದನೆಗಳು, ನಮಸ್ಕಾರ. ಅದೇ ರೀತಿ ನಾವು ಈಗ ಕೋರ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಕೊಲೀಗ್ಸ್ನೆಲ್ಲ ಬಿಟ್ಟು ಹೊಸಪೇಟೆ ರೋಡ್ಗೆ ನಾವೀಗ ಬೆಂಗಳೂರು ಕಡೆಗೆ ಈಗ ಪ್ರಯಾಣ 5:30. ನಾವು ಬೆಂಗಳೂರು ರೀಚ್ ಆಗೋತ್ತಿಗೆ ರಾತ್ರಿ 11 or 12. ಸೊ ನನ್ನ ವಾಹನ ಚಾಲಕರು ಇದ್ದಾರೆ ನನ್ನ ಪಕ್ಕ. ಅವರು ಅಲ್ಲಿ ಅಬ್ಸರ್ವೇಷನ್ ಮಾಡಿದ್ರು ಕೋರ್ಟ್ ಪ್ರಿಮೈಸಸ್ಸಲ್ಲಿ. ಹೊರಗಡೆ ಬಂದಾಗ ಅವರು ಏನನ್ನಿಸುತ್ತೋ ಅನ್ನಿಸ್ತು ಅನ್ನೋದನ್ನು ಅವರು ಮಾತಾಡ್ತೀನಿ ಅಂತ ಅವರೇ ಹೇಳಿದ್ರು. ಸೊ ಅವ್ರಿಗೆ ಮಾತಾಡಿಸ್ತೀನಿ ನೋಡಿ. ಹಲೋ ಮಹದೇವ್. ಹಲೋ ಸರ್. ಹಾಂ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನೋಡಿ ಈಗ ಬೆಂಗಳೂರು ಕಡೆಗೆ ಓಡ್ತಾ ಇದ್ದೀವಿ, ಹೋಟೆಲ್ ಎಲ್ಲ ಮುಗಿಸ್ಕೊಂಡ್ವಿ, ನೀವು ಹೇಳಿದ್ರಿ ನಾನು ಮಾತಾಡ್ತೀನಿ ಅಂತ. ನೀವು ಏನಂತ ಹೇಳ್ತೀರಾ ಹೇಳಿ. ಅದೇ ಸರ್, ನಾನು ಅನ್ಕೊಂಡಿರ್ಲಿಲ್ಲ ನೀವು ಇಷ್ಟು ಚೆನ್ನಾಗೆಲ್ಲ ವಾದ ಮಾಡ್ತೀರಾ, ನೀವು ಇಷ್ಟು ಜನನ ಅಟ್ರಾಕ್ಟ್ ಮಾಡ್ತೀರಾ. ಅಲ್ಲಿ ನೋಡ್ರೆ ನಿಮ್ಮ ಹಿಂದೆ ಸುಮಾರು 20 ಜನ ನಿಮ್ಮ ಹಿಂದೆನೆ ಬರ್ತಾ ಇದ್ದಾರೆ. ನಮಗೆ ಸ್ವಲ್ಪ ಧೈರ್ಯ ತುಂಬಿ, ನಮ್ದು ಲಾಯರ್ಗಳಿಗೆಲ್ಲ ಸ್ವಲ್ಪ ಧೈರ್ಯ ತುಂಬಿ, ಒಂದು 31ನೇ ತಾರೀಕು ಮತ್ತೆ ರೀಕಾಲ್ ಇದೆಯಲ್ಲ, ಬನ್ನಿ ಅವಾಗ ಸ್ವಲ್ಪ ಫಂಕ್ಷನ್ ಮಾಡೋಣ ಅಂತೆಲ್ಲ ಹೇಳಿ ಎಲ್ಲರೂ ಟೀ ಪಾರ್ಟಿ ಎಲ್ಲ ಮಾಡಿ ಸ್ವಲ್ಪ ನಿಮ್ಮನ್ನೆಲ್ಲ ಚೇರಪ್ ಮಾಡಿ ನೀವು ಅವ್ರಿಗೆಲ್ಲ ಚೇರಪ್ ಮಾಡಿ ತುಂಬಾ ಚೆನ್ನಾಗಿತ್ತು ಸರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು ನನಗೆ, ತುಂಬಾ ಒಳ್ಳೇದಾಯ್ತು ನಿಮ್ ಜೊತೆ ಬಂದಿದ್ದು ನಾನು. ಓಕೆ, ನನಗೂ ಅಷ್ಟೇ. ಈ ತರ ಎಲ್ಲ ಕ್ಲೈಂಟ್ಸು, ಈ ತರ ಎಲ್ಲ ಇದು ಕೋಆರ್ಡಿನೇಷನ್ನು ಮತ್ತು ಈ ಥರ ಎಲ್ಲ ಫೆಸಿಲಿಟಿ
ಕ್ಲೈಂಟ್ಸ್ ಸುಮ್ ಸುಮ್ನೆ ಕೊಡಲ್ಲ, ಅವ್ರು ನಮ್ಮ ಕೆಲಸನ ನೋಡಿ ನಿಮ್ಮನ್ನ ಸುಮ್ನೆ ಅಷ್ಟೂರಿಂದ ಕರೆಸ್ತಾ ಇದಾರೆ ನೋ ದುಡ್ಡು ವೆಂಚ ಅಂತ. ಆದ್ರೆ ಇಲ್ಲಿ ಅನ್ನಿಸ್ತು ನನ್ಗೆ, ಓ ನಿಮ್ಮನ್ನ ವರ್ತಿರೋದಕ್ಕೆ ಕರೆಸ್ತಾ ಇದಾರೆ ಅವರು, ಅಷ್ಟು ವರ್ತಿದೆ ನೀವು ಅಂತ ನನ್ಗೆ ಈಗ ಅನ್ನಿಸ್ತು ಸರ್. ಅಲ್ಲಿ ನೋಡಿದ್ದೆ ಗೊತ್ತಾಯ್ತು ನನಗೆ, ಅಲ್ಲಿ ಪಾರ್ಕಿಂಗ್ ಅಲ್ಲಿ ಇದ್ದ ಜನ ನಿಮ್ಮನ್ನ ನೋಡಿದ್ದು ರೀತಿ ಅದೊಂಥರ ಎಕ್ಸಲೆಂಟ್. ಜನ ಅಂದ್ರೆ ಲಾಯರ್ಸ್, ಲಾಯರ್ಸ್ ಸರ್ ಕೊಪ್ಪಳದ ಲಾಯರ್ಸ್, ಬೇರೆ ಬೇರೆ ಕ್ಲೈಂಟ್ಸ್ ಲಾಯರ್ಸ್ ಎಲ್ಲ ಎಲ್ರು ಮುಂದೆ ಅಲ್ಲಿ ಇದ್ದಿದ್ ವಾತಾವರಣ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಹಾದೇವ್. ನೋಡಿ ವೀಕ್ಷಕರೇ, ಪ್ರತಿಯೊಬ್ಬರು ಅಷ್ಟೇ, ಹಾರ್ಡ್ ವರ್ಕ್ಗೆ ಸಬ್ಸ್ಟಿಟ್ಯೂಷನ್ ಇಲ್ಲ. ನಮ್ಮ ಸೀನಿಯರ್ಸು ನಮ್ಗೆ ಇದನ್ನೇ ಹೇಳಿಕೊಟ್ಟು ಈ ಲೆವೆಲ್ಗೆ ತಂದು ನಿಲ್ಲಿಸಿರೋವಂಥದ್ದು. ಸೊ ನಾವು ಅಷ್ಟೇ, ರಾತ್ರೋರಾತ್ರಿ ಈ ಥರ ಆಗಲಿಲ್ಲ, ನಮ್ಮನ್ನು ಈ ಥರ ಕರೆಸ್ಕೋತಾರೆ ಅಂದರೆ ಬ್ಲೆಸ್ಡ್ ಬೈ ಗಾಡ್. ನಮ್ಮ ನಂಬಿಕೆ, ಅವರ ಫೀಸ್ ಸುಮ್ ಸುಮ್ಮನೆ ಯಾರು ಕೊಡಲ್ಲ ಇಷ್ಟಿಷ್ಟು ದೂರ ಕರೆಸಿ. ಸೊ ನಾವು ಅವ್ರಿಗೆ ಸರಿಯಾಗಿ ಕೆಲಸ ಮಾಡಿಕೊಟ್ರೆ ಜನ ಈ ಥರ ಮೆಚ್ಕೋತಾರೆ, ಒಪ್ಕೋತಾರೆ. ಸೊ ಇದೆಲ್ಲ ಒಂದು ಗಾಡ್ಸ್ ಗಿಫ್ಟ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮಹಾದೇವ್. ಥ್ಯಾಂಕ್ ಯು ಸರ್. ಬೈ ಬೈ ಬೈ.